ನಮಸ್ಕಾರ ಸ್ನೇಹಿತರೆ, ತಾಯಿಯ ವಿಜಯದುರ್ಗ ಅಪರಾಧ ಚಾನೆಲ್ಗೆ ಸ್ವಾಗತ. ಈ ದಿನ ಈಶ್ವರನ ಪೂಜೆಗಾಗಲಿ, ಗಣಪತಿಯಿಂದ ಆದಿಶಕ್ತಿಯವರೆಗಿನ ಪೂಜೆಗಾಗಲಿ, ಈ ಒಂದು ಕಾಮಕಸ್ತೂರಿ ಎಲೆ ಅಂತ, ಈ ಕಾಮಕಸ್ತೂರಿ ಗಿಡದ ಈ ಎಲೆಗಳೇನಿದ್ದಾವೆ, ಅವು ಪೂಜೆಗೆ ಉತ್ತಮವಾದದ್ದು ಮತ್ತು ಶ್ರೇಷ್ಠವಾದದ್ದು. ಈ ಗಿಡವನ್ನು ಮನೆಯಲ್ಲಿ ಹಾಕ್ಕೊಂಡು ಪೂಜೆಗೆ ಬಳಸೋದ್ರಿಂದ ಆ ಪೂಜೆಯಲ್ಲಿ ಸಕಾರಾತ್ಮಕತೆ ಎಂತಕ್ಕಂಥದ್ದು ಹೆಚ್ಚಾಗುತ್ತೆ. ಮತ್ತು ಒಂದು ಕಾರ್ಯಗಳ ಯಶಸ್ಸಿಗೆ ಏನು ಸಹಾಯಕ ದೊರೀಬೇಕು, ಆ ರೀತಿಯಾಗಿ ಅನುಕೂಲ ದೊರೀತಾ ಹೋಗುತ್ತೆ. ಇದು ಕಾಮಕಸ್ತೂರಿ ಗಿಡ, ನೀವು ಅವಶ್ಯವಾಗಿ ಪಾಟಲ್ಲೂ ಹಾಕ್ಕೊಂಡು ಬೆಳೆಸ್ಬೋದು, ಚೆನ್ನಾಗಿ ಬೆಳೆಯುತ್ತೆ ಮತ್ತು ಆರೋಗ್ಯಪೂರ್ಣವಾಗಿ ಬೆಳೆಸಬೇಕು, ಆಗ ಈ ರೀತಿಯಾಗಿ ಸಮೃದ್ಧವಾದಂಥ ಎಲೆಗಳು ಲಭ್ಯ ಆಗ್ತವೆ. ಇದು ನಾನು ಈಗಾಗಲೇ ತೋರಿಸಿದಂಥ ಅಪರಾಜಿತ ಗಿಡದ ಹೂವು. ಇದನ್ನು ಆದಿಪರಾಶಕ್ತಿಗೆ ಮತ್ತು ವಿಷ್ಣು ದೇವನಿಗೆ ವಿಶೇಷವಾಗಿ ಅರ್ಪಣೆ ಮಾಡಬೇಕು. ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿದ್ದೆ, ಈ ತುದಿ ಏನಿದೆ ಇದು ನವಿಲು ಗರಿಯಂತೆ ಕಾಣುತ್ತೆ, ನವಿಲಿನಂತೆ ಈ ಭಾಗ ನವಿಲಿನಂತೆ ಕಾಣಿಸಿದ್ರೆ ಇನ್ನು ಉಳಿದಂಥ ಭಾಗ ಎಲ್ಲ ನವಿಲಿನ ರೆಕ್ಕೆಗಳೇನಿರ್ತಾವೆ ಬಣ್ಣ ಬಣ್ಣದ, ಆ ರೆಕ್ಕೆಗಳಂತೆ ಕಾಣಿಸುತ್ತೆ. ವಿಶೇಷವಾದಂಥ ಅಂಶಗಳಿಂದ ಕೂಡಿರ್ತಕ್ಕಂತಹ ಈ ಹೂ, ಅಪರಾಜಿತ ಹೂ. ಇದನ್ನು ಆದಿಪರಾಶಕ್ತಿಗೆ, ವಿಷ್ಣುದೇವನಿಗೆ, ಶಿವನಿಗೆ ಅರ್ಪಣೆ ಮಾಡಿ ಪೂಜೆಯನ್ನು ಮಾಡ್ಬೋದು. ಈ ರೀತಿ ಬಳಸಿ ಮತ್ತು ಅನುಕೂಲವನ್ನು, ಭಗವಂತನ ಶುಭಾಶೀರ್ವಾದವನ್ನು ಪಡೆಯಿರಿ.